ಸಾಧನೆ ಮಾಡುವುದು ಅದು ಅವರವರ ವ್ಯಕ್ತಿಗೆ ಬಿಟ್ಟಿದ್ದು ಎಷ್ಟೆಷ್ಟು ಸಾಧನೆ ಯಾರ್ಯಾರು ಮಾಡ್ತಾರೆ ಅಂತ. ಆದರೆ ಎಷ್ಟೇ ಸಾಧನೆ ಮಾಡಿದ್ರು ವ್ಯರ್ಥವಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯ ಭಗವಂತ ಹೇಳುವುದರಿಂದ ಈ ಮಾರ್ಗದಲ್ಲಿ ಎಷ್ಟೇ ಎಫರ್ಟ್ ಅನ್ನು ಪ್ರಯತ್ನ ಹಾಕಿದರು ಅದು ಡೆಪಾಸಿಟ್ ಆಗಿ ಅಂದರೆ ಅದು ನಿಧಿಯಾಗಿ ಇದ್ದೇ ಇರುತ್ತೆ, ಅದು ಜನ್ಮಾಂತರ ಕ್ಯಾರಿ ಆಗುತ್ತೆ ಅಂದರೆ ಮುಂದುವರಿಯುತ್ತೆ. ಅದು ಭಗವಂತ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿನ್ ತಾತ ಗಚ್ಚತಿ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟು ಅಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತೇಳಿ ಗೀತೆಯಲ್ಲಿ ಅರ್ಜುನ ಇದೇ ಪ್ರಶ್ನೆ ಮಾಡಿದ್ದಾನೆ. ಅರ್ಜುನ ಭಗವಂತ ನೀನು ಹೇಳ್ದಂಗೆ ಈ ಆತ್ಮಸ್ವರೂಪ ಎಷ್ಟೇ ಪ್ರಯತ್ನ ಪಟ್ಟು ಜ್ಞಾನವಾಗದೆ ಸತ್ವದ ಅಂದರೆ ಅವನು ಹಾಳ ಹೋಗ್ತಾನ, ಅವನಿಗೇನೋ ಇದಾಗುತ್ತಾ, ಸದ್ಗತಿ ಆಗುತ್ತೆ ದುರ್ಗತಿ ಆಗುತ್ತೆ ಕೇಳಿದಕ್ಕೆ ಖಂಡಿತ ಅವನು ದುರ್ಗತಿ ಆಗೋಲ್ಲ. ಅವನು ಇದನ್ನು ಇಲ್ಲಿ ಎಷ್ಟು ಪ್ರಯತ್ನ ಪಟ್ಟಿರ್ತಾನೋ ಅಲ್ಲಿ ಮುಂದಕ್ಕೆ ಮುಂದಿನ ಜನ್ಮದ ಪ್ರಯತ್ನ ಮಾಡ್ತಾನೆ ವ್ಯರ್ಥವಾಗೋದಿಲ್ಲ. ನಾವು ಹಿಮಾಲಯಕ್ಕೆ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಕೇದಾರ ಹೋಗಬೇಕಾದ್ರೆ ಅರ್ಧ ದೂರ ಹತ್ತು ಸುಸ್ತಾದ ಕೂತ್ಕೊಂಡ್ರೆ ವ್ಯರ್ಥವೇನಲ್ಲ. ಇನ್ನು ಅರ್ಧ ದೂರ ಹತ್ತೋದಕ್ಕೆ ಸ್ವಲ್ಪ ಉದಾಸ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ಇದು ಕಷ್ಟ ಅನ್ನೋದಂತ ನಿಜ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ತಂದ ಹಾಗೆ ನಹಿ ಜ್ಞಾನೇ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಎಷ್ಟೋ ದಿವಸದ ಪ್ರಯತ್ನದಿಂದ ಅದಾಗತ್ತೆ. ಅಂದರೆ ಹಾಗಂದ್ಕೊಂಡು ಸುಮ್ಮನೆ ಇರಬಾರ್ದು, ಯಾಕಂದರೆ ಇದೇ ಕೊನೆ ಜನ್ಮ ಆಗಿರಬಾರ್ದು. ಯಾರಿಗೂ ಯಾವ ಜನ್ಮ ಕೊನೆಯದು, ಯಾವ ಮಧ್ಯ, ಯಾವುದು ಆರಂಭ ಅನ್ನೇನು ಗೊತ್ತಿಲ್ಲ. ಹಾಗಾದ್ರಿಂದ ನಾವು ಸಿನ್ಸಿಯರಾಗಿ ಪ್ರಾಮಾಣಿಕವಾಗಿ ಆತ್ಮಜ್ಞಾನವೇ ಬೇಕು ಅಂಥೇಳಿ ಬಹಳ ತಲಸ್ಪರ್ಶಿಯಾಗಿ ಪ್ರಯತ್ನ ಪಡ್ತಾ ಹೋಗಬೇಕು. ಆ ಪ್ರಯತ್ನ ನಮ್ಮದು ಎಷ್ಟರ ಮಟ್ಟಿಗೆ ಇದೆ ನಾವೇ ಪ್ರಮಾಣ. ಇದು ಅಧ್ಯಾತ್ಮ ವಿದ್ಯೆ ಆದ್ದರಿಂದ ಇನ್ನೊಬ್ಬರು ಇದಕ್ಕೆ ಸರ್ಟಿಫಿಕೇಟ್ ಕೊಡೋದು ಇದು ಕೊಡೋದು ಅಲ್ಲ, ನಾವೇ ಮಾಡಿದ್ವಿ ಅಂತ ನೋಡ್ಕೋಬೇಕು. ನಮ್ಮ ಹೃದಯದ ಶುದ್ಧಿ ಎಷ್ಟು, ಎಷ್ಟು ಮಟ್ಟಿಗೆ ಅಂತರ್ಮುಖತೆ ಬೆಳೀತು, ಎಷ್ಟು ಮಟ್ಟಿಗೆ ವಿಚಾರ ಅರ್ಥವಾಗ್ತಾ ಇದೆ, ಎಷ್ಟು ಮಟ್ಟಿಗೆ ಬೇಕು ಅನ್ನೋದೇ ಅನ್ನೋದ ಮೇಲೆ ಎಷ್ಟು ಯಾವಾಗತ್ತೆ ಅಂತ. ಅದಂತೂ ನಿಜ, ಈ ಪರಮ ಗುರಿ ಮುಟ್ಟೋದಕ್ಕೆ ಬಹಳ ಟೈಮ್ ತೊಗೊಳುತ್ತೆ ಸಾಮಾನ್ಯ ಜನರಿಗೆ ಅಂತೂ ನಿಜ. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ವ್ಯರ್ಥವಾಗೋದಿಲ್ಲ ಅನ್ನುವಂಥ ಭರವಸೆ ಇಟ್ಕೋಬೇಕು, ಧೈರ್ಯ ಇಟ್ಕೋಬೇಕು. ಭಗವಂತ ಈ ಆಶ್ವಾಸನೆ ಕೊಟ್ಟಿದ್ದಾನೆ. ಹಾಗಾಗಿ ಆಯುಸ್ಸು ಮುಗಿದೋದ್ರೂ ಏನು ತೊಂದರೆ ಇಲ್ಲ ನಮಗೆ, ಯಾಕೆಂದರೆ ಈ ಒಬ್ಬನೇ ಜೀವನೇ ಜನ್ಮಾಂತಕ್ಕೆ ಲೋಕಾಂತಕ್ಕೆ ಹೋಗೋರು ಅಂತಂದ್ರೆ ಇವನಿಗೆ ಅದೇ ಸಂಸ್ಕಾರ ಇರುತ್ತೆ. ಪೂರ್ವಾಭ್ಯಾಸೇನತೇನೆ ಇವ ಕ್ರಿಯತೆ ಹೇಶೋಪಿ ಸಹ ಅಂತ ಹೇಳಿದ್ರಿಂದ ಹಂಗೆ ಅರ್ಧಂಬರ್ಧ ಸಾಧ್ಯ ಪ್ರಯೋಜನ ಇಲ್ಲ ಅಂತ ಅಂದ್ಕೋಬಾರ್ದು.